8 ವರ್ಷದಿಂದ ಬರೀ ಕಾಗಕ್ಕ ಭೂಗಕ್ಕ ಕತೆ ಹೇಳ್ಕೊಂಡು ಇಡೀ ದೇಶ ಜನರನ್ನ ದಿಕ್ಕ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಸರ್. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಇವತ್ತು 6,000 7,000 ಸಂಬಳ ತಗೊಳ್ತಾರೆ. ಅವ್ರು ಇವತ್ತು ದಿನನಿತ್ಯ ಜೀವನ ಮಾಡೋದಕ್ಕೆ ಖಂಡಿತವಾಗ್ಲೂ 10 ರಿಂದ 15,000 ರೂಪಾಯಿ ಒಂದು ಮನೆ ಮೇಂಟೆನೆನ್ಸ್ ಬೇಕು. ಹೆಂಗ್ ಬದುಕ್ತಾರೆ ಸರ್? ಇವತ್ತಿನವರೆಗೂ ಒಂದೇ ಒಂದು ಮನೆನ ಯಾವುದೇ ರೀತಿ ಪಂಚಾಯಿತಿಗಳು ಕೊಟ್ಟಿಲ್ಲ. ಈ ತರದಿಂದ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಇವತ್ತು ಡಾಲರ್ ಬೆಲೆ 80 ರೂಪಾಯಿ ಆಗಿದೆ. ಯಾರು ಹೇಳ್ತಿದ್ದ ಸೂಲಿ ಬೆಲೆ ಅನ್ನೋದು ಈಕ್ವಲ್ ಮಾಡಿಬಿಡ್ತೀವಿ ಅಂತ ಏನು ಈಕ್ವಲ್ ಮಾಡ್ತಾ ಇದ್ದಾರೆ ಸರ್? 100 ರೂಪಾಯಿಗೆ ಬಟಾ ತಂದು ನಿಲ್ಲಿಸ್ಬಿಟ್ಟೆ ಅವ್ರು ಇಳಿಯೋದು 100%. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಖಂಡಿತವಾಗ್ಲಿ ಮೋದಿಯವರು ಚೇಂಜ್ ಆಗಬೇಕು. ಕೇಂದ್ರದಲ್ಲಿ ಖಂಡಿತವಾಗ್ಲೂ ಬದಲಾಗಬೇಕು ಸರ್. ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ದೇಶದ ಜನರ ಬದುಕು ಬದಲಾಗೋಕ್ಕೋಸ್ಕರನಾದರೂ ಖಂಡಿತವಾಗ್ಲಿ ಮೋದಿಯವರು ಚೇಂಜ್ ಆಗಬೇಕು. 8 ವರ್ಷದಿಂದ ಬರೀ ಕಾಗಕ್ಕ ಭೂಗಕ್ಕ ಕತೆ ಹೇಳ್ಕೊಂಡು ಇಡೀ ದೇಶ ಜನರನ್ನ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಸರ್. ಈ ವರ್ಷ ಸರ್ ಅಂದರೆ ಪ್ರತಿಯೊಂದು ಈಗ ಸರ್ಕಾರ ಬಂದು ಏನೂ ಕಾಮಗಾರಿ ಮಾಡಿಲ್ಲ. ಈ ಕರ್ನಾಟಕಕ್ಕಾಗಲಿ ಒಂದು ಇದಕ್ಕಾಗಲಿ ಒಂದು ಬಡ ಕುಟುಂಬಕ್ಕಾಗಲಿ ಏನು ನಿವೇಶನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ಕಾರದಿಂದ. ಹೌದು ಸರ್, ಖಂಡಿತ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಸತಿ ಸಚಿವರಾಗಿದ್ದವರು ಸಾಕಷ್ಟು ಮನೆಗಳನ್ನ ನಮ್ಮ ಸರ್ಕಾರ ಕೊಡ್ತು. ಆದರೆ ಈ ಸರಿ ವಿ ಸೋಮಣ್ಣವರು ನಿಜವಾಗ್ಲೂ ಸಚಿವರಾಗಿದ್ದಾರೋ ಇಲ್ವಾ ಅನ್ನೋದೇ ದೊಡ್ಡ ಡೌಟು. ಇವತ್ತಿನವರೆಗೂ ಒಂದೇ ಒಂದು ಮನೇನ ಯಾವುದೇ ರೀತಿ ಪಂಚಾಯಿತಿಗಳು ಕೊಟ್ಟಿಲ್ಲ. ಈಗೇನೋ ಅನೌನ್ಸ್ ಮಾಡ್ತೀನಿ ಅಂತ ಹೇಳೋರೆ ಅದು ಬರೋದ್ರಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರನೇ ಬಂದು ಫಂಡ್ ರಿಲೀಸ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ನೋ ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು ಖಂಡಿತವಾಗ್ಲೂ ಜನಸಾಮಾನ್ಯರನ್ನ ಇವತ್ತು ಅವರು ಒಂದು 7,000 8,000 ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಇವತ್ತು 6,000 7,000 ಸಂಬಳ ತಗೊಳ್ತಾರೆ. ಅವ್ರು ಇವತ್ತು ದಿನನಿತ್ಯ ಅವ್ರು ಜೀವನ ಮಾಡೋದಕ್ಕೆ ಖಂಡಿತವಾಗ್ಲೂ 10 ರಿಂದ 15,000 ರೂಪಾಯಿ ಒಂದು ಮನೆ ಮೇಂಟೆನೆನ್ಸ್ ಬೇಕು. ಹೆಂಗ್ ಬದುಕ್ತಾರೆ ಸರ್? ಇವತ್ತು ರೈತರಾಗ್ಬೋದು, ಮಹಿಳೆಯರಾಗ್ಬೋದು, ಅಸಂಘಟಿತ ಕೂಲಿ ಕಾರ್ಮಿಕರಾಗ್ಬೋದು, ಎಲ್ಲ ವರ್ಗದ ಜನಕ್ಕೆ ಖಂಡಿತವಾಗ್ಲೂ GST ಆಗ್ಬೋದು. ಕೇಂದ್ರ BJP ಸರ್ಕಾರ ತಗೊಂಡಿರೋ ಯಾವುದೇ ನಿಲುವಾಗಲಿ ನೀವು ಎಲ್ಲವೂ ಸಹ ಜನವಿರೋಧಿ ಕೆಲಸಗಳನ್ನೇ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಬರೀ ಜಾತಿ ವ್ಯವಸ್ಥೆಗಳನ್ನ ಎತ್ತು ಕಟ್ಕೊಂಡು ಈ ಥರದಿಂದ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಇವತ್ತು ಡಾಲರ್ ಬೆಲೆ 80 ರೂಪಾಯಿ ಆಗಿದೆ. ಯಾರು ಹೇಳ್ತಿದ್ದ ಸೂಲಿ ಬೆಲೆ ಅನ್ನೋದು ಈಕ್ವಲ್ ಮಾಡಿಬಿಡ್ತೀವಿ ಅಂತ ಏನು ಈಕ್ವಲ್ ಮಾಡ್ತಾ ಇದ್ದಾರೆ ಸರ್? 100 ರೂಪಾಯಿಗೆ ಬಟಾ ತಂದು ನಿಲ್ಲಿಸ್ಬಿಟ್ಟೆ ಅವ್ರು ಇಳಿಯೋದು 100%. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಸರ್, ಬಂದೇ ಬರುತ್ತೆ ಸರ್. ಜನ ಕಾಯ್ತಾ ಇದ್ದಾರೆ. ನೀವು ಇವತ್ತು ಚುನಾವಣೆ ಅನೌನ್ಸ್ ಮಾಡಿದ್ರು 150 ಹೆಚ್ಚು ಸೀಟ್ನ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನಪರ ಇರುತ್ತೆ ಅನ್ನೋದು ಎಲ್ಲರೂ ಗೊತ್ತಾಗಿದೆ ಸರ್.